ನಮಸ್ಕಾರ, ಈ ಸಂಚಿಕೆಗೆ ತಮಗೆ ಸ್ವಾಗತ. ಇಡೀ ವಿಶ್ವದಲ್ಲಿ ಮಿಲಿಟರಿ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ವಿಶ್ವಾಸಾರ್ಹತೆ ಕಾಯ್ದುಕೊಂಡ ರಾಷ್ಟ್ರ ಫ್ರಾನ್ಸ್. ಈ ಹಿಂದೆ 36 ರಫೇಲ್ ಯುದ್ಧ ವಿಮಾನಗಳನ್ನು ಹಸ್ತಾಂತರಿಸಿ ಫ್ರಾನ್ಸ್ ನಮ್ಮ ವಾಯುಪಡೆಗೆ 100ನೇ ಬಲ ನೀಡಿತ್ತು. ಈಗ ನೌಕಾಪಡೆಗೂ ಸಾಗರ ಆವೃತ್ತಿಯ ಅದೇ ರಫೇಲ್ ಯುದ್ಧ ವಿಮಾನಗಳು ಆಸರೆಯಾಗಲಿವೆ. ಜಲಾಂತರ್ಗಾಮಿ ನೌಕೆಗಳ ಖರೀದಿಗೂ ಪ್ರಧಾನಿಯವರ ಪ್ಯಾರಿಸ್ ಭೇಟಿ ವೇದಿಕೆ ಏರ್ಪಡುವ ಸಾಧ್ಯತೆ ಇದೆ. ಅದು 1998 ಎರಡನೇ ವಾರ ಭಾರತ ಪರಮಾಣು ಪರೀಕ್ಷೆ ನಡೆಸಿತ್ತಷ್ಟೇ. ಅಮೆರಿಕ, ಬ್ರಿಟನ್ ಸಹಿತ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಆಕ್ಷೇಪ ಸೂಚಿಸಿದ್ದವು. ಮೇಲಿನ ಮೇಲೆ ವಾಣಿಜ್ಯಿಕ ನಿರ್ಬಂಧಗಳ ಬಹಣ ಹರಿಬಿಟ್ಟವು. ಆದರೆ ಆ ಹೊತ್ತಿನಲ್ಲಿ ಫ್ರಾನ್ಸ್ ಅಧ್ಯಕ್ಷರಾಗಿದ್ದ ಜಾಕ್ವೆಸ್ ಚಿರಾಕ್ ಭಾರತದ ಬೆನ್ನು ತಟ್ಟಿ ಬೆಂಬಲಕ್ಕೆ ನಿಂತರು. ಭಾರತಕ್ಕೆ ರಷ್ಯಾದ ಬಳಿಕ ಪರಮಾಣು ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾದ ಏಕೈಕ ರಾಷ್ಟ್ರ ಫ್ರಾನ್ಸ್. ಫ್ರೆಂಚ್ ತಂತ್ರಜ್ಞರ ನೆರವಿಲ್ಲದೆ ಹೋಗಿದ್ದಿದ್ದರೆ ಮಹಾರಾಷ್ಟ್ರದ ಜೈತ್ಪುರದಲ್ಲಿ ಅಣುಸ್ಥಾವರ ನಿರ್ಮಾಣ ಅಸಾಧ್ಯದ ಮಾತೇ ಆಗಿರುತ್ತಿತ್ತು. ಕಾಶ್ಮೀರದಲ್ಲಿ ಸಂವಿಧಾನದ 370ನೇ ವಿಧಿ ರದ್ದುಪಡಿಸಿದಾಗ ಒಂದೊಂದು ದೇಶ ಒಂದೊಂದು ಮಾತನಾಡಿತ್ತು. ಆದರೆ ಫ್ರಾನ್ಸ್ ಭಾರತ ನಿಲುವನ್ನು ಸಂಪೂರ್ಣವಾಗಿ ಬೆಂಬಲಿಸಿತ್ತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸ್ಥಾನ ನೀಡಬೇಕೆನ್ನುವ ಕೂಗು ಬಂದಾಗಲೆಲ್ಲ ಫ್ರಾನ್ಸ್ ನಮ್ಮ ಪರ ನಿಂತಿದೆ. ಕೇವಲ ರಕ್ಷಣೆಯ ರಾಜತಾಂತ್ರಿಕತೆ ಮಾತ್ರವೇ ಅಲ್ಲ, ಬಾಹ್ಯಾಕಾಶ ರಂಗದಲ್ಲೂ ಫ್ರಾನ್ಸ್ ನಮ್ಮನ್ನು ಹುರಿದುಂಬಿಸಿದೆ. ಭಾರತದ ಸಂವಹನ ಉಪಗ್ರಹ GSAT-31 ಉಡಾವಣೆ ಕಂಡಿದ್ದು ಫ್ರೆಂಚ್ ಗಯಾನದಿಂದ. 70ರ ದಶಕದಲ್ಲಿ ರಾಕೆಟ್ ಎಂಜಿನ್ ತಯಾರಿಸಲು ಇಸ್ರೋ ಪರದಾಡುತ್ತಿದ್ದಾಗ ವಿಜ್ಞಾನಿ ನಂಬಿ ನಾರಾಯಣ್ ಜೊತೆಗೆ ಇಸ್ರೋದ 100 ವಿಜ್ಞಾನಿಗಳಿಗೆ ಫ್ರಾನ್ಸ್ ತರಬೇತಿ ನೀಡಿತ್ತು. ಅಂದು ಜಂಟಿಯಾಗಿ ವೈಕಿಂಗ್ 3 ಎಂಜಿನ್ ತಯಾರಿಸುವಾಗ ನಮ್ಮವರು ಜಾಣ್ಮೆ ಕಂಡು ಫ್ರೆಂಚ್ ವಿಜ್ಞಾನಿಗಳು ಹುಬ್ಬೇರಿಸಿದ್ದರು. ಇತ್ತೀಚಿನ ವರ್ಷಗಳಲ್ಲಿ 36 ರಫೇಲ್ ಯುದ್ಧ ವಿಮಾನಗಳ ಹಸ್ತಾಂತರ ಮೂಲಕ ಫ್ರಾನ್ಸ್ ತಾನು ಭಾರತದ ಜೊತೆಗಾರ ಎಂದು ಮಗದೊಮ್ಮೆ ಜಗತ್ತಿಗೆ ಸಾರಿತ್ತು. ಪ್ರಸ್ತುತ RFLM ಯುದ್ಧ ವಿಮಾನದ ಖರೀದಿ ಒಪ್ಪಂದ ಪ್ರಧಾನಿಯವರ ಪ್ಯಾರಿಸ್ ಭೇಟಿಯ ವೇಳೆ ಹೆಚ್ಚು ಸದ್ದಾಗಿದೆ. ಫ್ರಾನ್ಸ್ನ ತಂತ್ರಜ್ಞಾನ ದುಬಾರಿಯೇ ಆದರೂ ಕೂಡ ಅತ್ಯಂತ ವಿಶ್ವಾಸಾರ್ಹ. ನಮ್ಮ ಪ್ರಧಾನಿಯವರ ಪ್ಯಾರಿಸ್ ಭೇಟಿ ನಮ್ಮ ರಕ್ಷಣಾ ರಂಗಕ್ಕೆ ಹೇಗೆ ಬಲ ತುಂಬಲಿದೆ ಎನ್ನುವುದು ಸದ್ಯದ ಕುತೂಹಲವಾಗಿದೆ. ನಮಗೆ ಬಿಡಿ ಭಾಗಗಳಿಗೂ ಕೂಡ ಫ್ರಾನ್ಸೇ ಬೇಕು. ಏಕೆಂದರೆ 2021-22 ಹಣಕಾಸು ವರ್ಷದ ಪ್ರಕಾರ ಭಾರತವು ಫ್ರಾನ್ಸ್ ಜೊತೆಗೆ 17.65 ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸಿದೆ. ವಿಮಾನಗಳು, ಬಾಹ್ಯಾಕಾಶ ನೌಕೆಗಳು ಮತ್ತು ಅವುಗಳ ಭಾಗಗಳನ್ನು ಆಮದು ಮಾಡಿಕೊಂಡಿದೆ. ಇದಲ್ಲದೆ ಪರಮಾಣು ರಿಯಾಕ್ಟರ್ ವಿನ್ಯಾಸ, ಬಾಯ್ಲರ್ಗಳು, ಯಂತ್ರೋಪಕರಣಗಳನ್ನು ಖರೀದಿಸಿದ್ದೇವೆ. ಯುದ್ಧೋಪಕರಣ, ಬಾಹ್ಯಾಕಾಶ ನೌಕೆಗಳ ಹೆಚ್ಚಿನ ಬಿಡಿಭಾಗಗಳಿಗೂ ನಾವು ಫ್ರಾನ್ಸನ್ನೇ ಆಶ್ರಯಿಸಿದ್ದೇವೆ. ಇದಕ್ಕಾಗಿ ಭಾರತ ಬರೋಬ್ಬರಿ 6 ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಇನ್ನು ಫ್ರಾನ್ಸ್ನಿಂದ ಶಸ್ತ್ರಾಸ್ತ್ರ ಖರೀದಿಯಲ್ಲಿ ಶೇಕಡಾ 709% ಹೆಚ್ಚಿದೆ. ಭಾರತವು ವಿಶ್ವದ ಅತಿದೊಡ್ಡ ಶಸ್ತ್ರಾಸ್ತ್ರ ಖರೀದಿದಾರ. ಇದುವರೆಗೂ ಭಾರತ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ರಷ್ಯಾದಿಂದ ಖರೀದಿ ಮಾಡ್ತಾಯಿದೆ. ಆದರೆ ಉಕ್ರೇನ್ ಜೊತೆಗಿನ ಯುದ್ಧ ಆರಂಭಗೊಂಡ ಬಳಿಕ ರಷ್ಯಾದ ಅವಲಂಬನೆಯನ್ನು ಭಾರತ ನಿಧಾನಕ್ಕೆ ತಗ್ಗಿಸುತ್ತಿದೆ ಎಂದು ರಕ್ಷಣಾ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ನೌಕಾಪಡೆಗೆ 100ನೇ ಬಲ. ಪ್ರಧಾನಿಯವರ ಪ್ಯಾರಿಸ್ ಭೇಟಿ ವೇಳೆ ಭಾರತವು ತನ್ನ ನೌಕಾಪಡೆಗಾಗಿ ಫ್ರಾನ್ಸ್ನಿಂದ 26 RFLM ಸಾಗರ ಆವೃತ್ತಿಯ ಯುದ್ಧ ವಿಮಾನಗಳನ್ನು ಖರೀದಿಸಲಿದೆ. ಈ ಯುದ್ಧ ವಿಮಾನಗಳ ಖರೀದಿ ವೆಚ್ಚ ಬರೋಬ್ಬರಿ 45 ಸಾವಿರ ಕೋಟಿ ರೂಪಾಯಿ. ಇದರೊಂದಿಗೆ 3 ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆಗಳ ಖರೀದಿಗೂ ಕೂಡ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು INS ವಿಕ್ರಾಂತ್ನ ಸಮುದ್ರ ಉಪಯೋಗ ಈಗಾಗಲೇ ಆರಂಭಗೊಂಡಿದೆ. ಅದರ ಡೆಕ್ನಿಂದ ಫೈಟರ್ ಕಾರ್ಯಾಚರಣೆಗಳ ಪರೀಕ್ಷೆ ಮಾತ್ರ ಇನ್ನೂ ಬಾಕಿ ಉಳಿದಿದೆ. ಪ್ಯಾರಿಸ್ನಲ್ಲಿನ ಒಪ್ಪಂದದ ಬಳಿಕ ಎಲ್ಲ ವ್ಯವಹಾರಗಳು ಪೂರ್ಣಗೊಳ್ಳಲು ಕನಿಷ್ಠ 1 ವರ್ಷ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು RFLM ಮೊದಲ ಬ್ಯಾಚ್ ಭಾರತಕ್ಕೆ ಬರಲು ಕನಿಷ್ಠ 3 ವರ್ಷಗಳು ತಗಲಬಹುದು. 2016ರಲ್ಲಿ ವಾಯುಪಡೆಗೆ 36 RFLಗಳ ಖರೀದಿ ಒಪ್ಪಂದ ನಡೆದಾಗ ಅವುಗಳ ಹಸ್ತಾಂತರ ಪೂರ್ಣಗೊಂಡಿದೆ 7 ವರ್ಷಗಳ ಬಳಿಕ. ಇನ್ನು ಅರಬ್ಬಿ ಸೀಮೆಯಲ್ಲಿ ಫ್ರಾನ್ಸ್ ಏಕೆ ಬೆಸ್ಟ್ ಫ್ರೆಂಡ್ ಎನ್ನುವುದನ್ನು ನೋಡುವುದಾದರೆ, ಭಾರತದ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಫ್ರಾನ್ಸ್ ಪ್ರಾಬಲ್ಯ ಹೊಂದಿದೆ. ಇದೇ ವಲಯದಲ್ಲಿ ಭಾರತಕ್ಕೆ ಬಹುದೊಡ್ಡ ಸವಾಲಾಗಿರುವುದು ಚೀನಾದ ವಾಣಿಜ್ಯ ಮಾರ್ಗ. ಪ್ರಸ್ತುತ ಜಿಬೌಟಿ ಮತ್ತು UAE ಎರಡಲ್ಲೂ ಫ್ರಾನ್ಸ್ ತನ್ನ ನೆಲೆಗಳನ್ನು ಹೊಂದಿದೆ. ಅಲ್ಲದೆ ಇಲ್ಲಿ ವಿಶೇಷ ಆರ್ಥಿಕ ವಲಯವನ್ನು ರಚಿಸಿದೆ. ಈ ಸಾಗರ ವ್ಯಾಪ್ತಿಯ ಬಹಳಷ್ಟು ಭೂಪ್ರದೇಶಗಳು ಇನ್ನೂ ಫ್ರಾನ್ಸ್ನ ಅಧೀನದಲ್ಲಿವೆ. ಭಾರತ ಮತ್ತು ಫ್ರಾನ್ಸ್ ಅರಬ್ಬಿ ಸಮುದ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಗುರಿ ಇಟ್ಟುಕೊಂಡಿವೆ. ಅಮೆರಿಕ ಸಂಪೂರ್ಣವಾಗಿ ಪೆಸಿಫಿಕ್ ಮಹಾಸಾಗರದತ್ತ ಗಮನ ಕೇಂದ್ರೀಕರಿಸುತ್ತಿರುವಾಗ ಅರಬ್ಬಿ ಸಮುದ್ರದಲ್ಲಿ ಭಾರತಕ್ಕೆ ವಿಶ್ವಾಸಾರ್ಹ ಹಾಗೂ ಬಲಿಷ್ಠ ದೇಶವೊಂದರ ಬಲ ಅತ್ಯವಶ್ಯ ಇದೆ. ಇದೇ ವ್ಯಾಪ್ತಿಯ ಇಸ್ರೇಲ್ ಅರಬ್ ದೇಶಗಳೊಂದಿಗೆ ಭಾರತ ಮತ್ತು ಫ್ರಾನ್ಸ್ ಅತ್ಯುತ್ತಮ ಬಾಂಧವ್ಯ ಹೊಂದಿವೆ. ಪ್ರಧಾನಿಯವರ ಫ್ರಾನ್ಸ್ನಿಂದ ವಾಪಸ್ಸಾದ ಬಳಿಕ ತೆರಳುವುದು UAEಗೆ ಎಂಬುದು ಇಲ್ಲಿ ಗಮನಾರ್ಹ. ಇದು ಗೆಳೆಯರೇ ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.